ಇತಿಹಾಸವೇ ಒಂದು ಗ್ರಂಥ. ಅಪರಂಜಿಯು ಇವರ ಗುಣ, ನಿಸ್ವಾರ್ಥವೇ ನಿಜ ಮಂತ್ರ. ಅಭಿನವ ಬುದ್ಧ ಮಾತಿಗೆ ಬದ್ಧ, ಸರಳತೆಯಿಂದಲೇ ಜನಮನ ಗೆದ್ದ. ನಾಯಕರ ನಾಯಕನೇ ಆದ, ನಾಯಕರ ನಾಯಕನೇ ಆದ. ಎಸ್ ವಿ ರಾಮಚಂದ್ರ, ಎಸ್ ವಿ ರಾಮಚಂದ್ರ, ಎಸ್ ವಿ ರಾಮಚಂದ್ರ, ಎಸ್ ವಿ ರಾಮಚಂದ್ರ. ಜಗಳೂರಿನ ಧೀಮಂತನ ಇತಿಹಾಸವೇ ಒಂದು ಗ್ರಂಥ. ಅಪರಂಜಿಯು ಇವರ ಗುಣ, ನಿಸ್ವಾರ್ಥವೇ ನಿಜ ಮಂತ್ರ. ಮನಸ್ಸಿನ ನಿರ್ಮಲ ಹೃದಯದ ಸಜ್ಜನರು ಇವರು, ಸರಳತೆಯಲ್ಲಿ ಎಂದೆಂದಿಗೂ ಸಾಹುಕಾರರು ಇವರು. ಕೊಡುಗೈದಾನಿ ಧರ್ಮತ್ವದ ದಣಿ ನಮ್ಮ ನಾಯಕರು, ಜನಗಳ ದುಃಖವ ದೂರ ಮಾಡುವ ಕಾಯಕ ಯೋಗಿ ಇವರು. ಎಲ್ಲರ ಮೆಚ್ಚಿನ ಜನನುರಾಗಿ, ಕ್ಷೇತ್ರದ ಹಿತವೇ ಇವರ ಧ್ಯೇಯ, ಇವರ ಸೇವೆ ಅನುಕರಣೀಯ. ಜಗಳೂರಿನ ಧೀಮಂತನ ಇತಿಹಾಸವೇ ಒಂದು ಗ್ರಂಥ. ಅಪರಂಜಿಯು ಇವರ ಗುಣ, ನಿಸ್ವಾರ್ಥವೇ ನಿಜ ಮಂತ್ರ. ಬಸವನಹಳ್ಳಿ ಗ್ರಾಮದಲ್ಲಿ ನಮ್ಮ ರಾಮಚಂದ್ರರು ಜನಿಸಿ, ಎತ್ತೋರು ಹೆಮ್ಮೆಯ ಪಡುವ ರೀತಿ ಸಾಧನೆಗೈದವರು. ರಾಮಚಂದ್ರರ ಯಶಸ್ಸಿನಿಂದೇ ಇಂದ್ರಮ್ಮನವರಿಗರು. ಪತಿಯ ಸಾಧನೆಗೆ ಸ್ಫೂರ್ತಿಯ ತುಂಬಿದ ಶ್ರೀಮತಿಯೂ ಇವರು. ತ್ರೇತಾಯುಗದ ರಾಮನ ರೀತಿ ಸಹನೆ ತಾಳ್ಮೆ ಮೇಳೈಸಿರುವ ಮರ್ಯಾದ ಪುರುಷೋತ್ತಮರು ನಮ್ಮ ಎಸ್ ವಿ ರಾಮಚಂದ್ರರು. ಬಡವರ ಬಂಧು ಇವರು ನಮ್ಮ ಎಸ್ ವಿ ರಾಮಚಂದ್ರರು. ಜಗಳೂರಿನ ಧೀಮಂತನ ಇತಿಹಾಸವೇ ಒಂದು ಗ್ರಂಥ. ಅಪರಂಜಿಯು ಇವರ ಗುಣ, ನಿಸ್ವಾರ್ಥವೇ ನಿಜ ಮಂತ್ರ. ಅಭಿನವ ಬುದ್ಧ ಮಾತಿಗೆ ಬದ್ಧ, ಸರಳತೆಯಿಂದಲೇ ಜನಮನ ಗೆದ್ದ. ನಾಯಕರ ನಾಯಕನೇ ಆದ, ನಾಯಕರ ನಾಯಕನೇ ಆದ. ಎಸ್ ವಿ ರಾಮಚಂದ್ರ, ಎಸ್ ವಿ ರಾಮಚಂದ್ರ, ಎಸ್ ವಿ ರಾಮಚಂದ್ರ, ಎಸ್ ವಿ ರಾಮಚಂದ್ರ. ಜಗಳೂರಿನ ಧೀಮಂತನ ಇತಿಹಾಸವೇ ಒಂದು ಗ್ರಂಥ. ಅಪರಂಜಿಯು ಇವರ ಗುಣ, ನಿಸ್ವಾರ್ಥವೇ ನಿಜ ಮಂತ್ರ.